ಕೊರೋನಾ ವೈರಸ್ ಭೀತಿಯಿಂದ ಜಾಗತಿಕ ಮಟ್ಟದಲ್ಲಿ ಷೇರು ಮಾರುಕಟ್ಟೆಗಳು ಕುಸಿಯುತ್ತಾ ಇವೆ. ಸುರಕ್ಷಿತ ಹೂಡಿಕೆಯಾಗಿ ಹೂಡಿಕೆದಾರರು ಚಿನ್ನವನ್ನು ಪರಿಗಣಿಸಿದ್ದು ಚಿನ್ನದ ದರವು ಏರಿದೆ. ಅಮೆರಿಕದ ಫೆಡ್ ಅಚ್ಚರಿಯ ರೀತಿಯಲ್ಲಿ ಬಡ್ಡಿ ದರವನ್ನು ಕಡಿತ ಮಾಡಿದೆ. ಈ ಅಂಶಗಳು ಚಿನ್ನದ ದರ ಏರಿಕೆ ಮೇಲೆ ಸಾಕಷ್ಟು ಪ್ರಭಾವ ಬೀರಿವೆ ಎಂದು HDFC ಸೆಕ್ಯುರಿಟೀಸ್ ಹೇಳಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಮತ್ತೆ ದುಬಾರಿಯಾಗಿದ್ದು ಸಾರ್ವಕಾಲಿಕ ದಾಖಲೆಯ ಮಟ್ಟವನ್ನು ತಲುಪುತ್ತಿವೆ. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಇಂದಿನ ದರ ಈ ರೀತಿಯಾಗಿದೆ. ಬೆಂಗಳೂರಲ್ಲಿ 41,510 ರೂಪಾಯಿ, ತೆಲಂಗಾಣದ ಹೈದರಾಬಾದಲ್ಲಿ 42,320 ರೂಪಾಯಿ, ಕೇರಳದಲ್ಲಿ 40,410 ರೂಪಾಯಿ, ಮುಂಬೈಯಲ್ಲಿ 43,160 ರೂಪಾಯಿ, ದೆಹಲಿಯಲ್ಲಿ 43,210 ರೂಪಾಯಿ, ಕೋಲ್ಕತ್ತಾದಲ್ಲಿ 43,660 ರೂಪಾಯಿ, ಇನ್ನು ಪುಣೆಯಲ್ಲಿ 43,160, ಬರೋಡಾದಲ್ಲಿ 42,840, ಅಹಮದಾಬಾದಲ್ಲಿ 42,840, ಜೈಪುರದಲ್ಲಿ 43,210, ಲಕ್ನೋದಲ್ಲಿ 43,210, ಇನ್ನು ಕೊಯಂಬತ್ತೂರದಲ್ಲಿ 42,320, ಮಧುರೈಯಲ್ಲಿ 42,320, ವಿಜಯವಾಡದಲ್ಲೂ ಅದೇ ಬೆಲೆ ಇದೆ, ಅಂದ್ರೆ 42,320, ಇನ್ನು ಪಾಟ್ನಾದಲ್ಲಿ 43,160, ನಾಗಪುರದಲ್ಲಿ 43,160, ಚಂಡೀಗಢದಲ್ಲಿ 42,810, ಸೂರತ್ನಲ್ಲಿ 42,840, ಭುವನೇಶ್ವರದಲ್ಲಿ 42,320, ಇನ್ನು ಮಂಗಳೂರಲ್ಲಿ 41,510, ವಿಶಾಖಪಟ್ಟಣದಲ್ಲಿ 42,320, ನಾಸಿಕ್ದಲ್ಲಿ 43,160, ಮೈಸೂರಿನಲ್ಲಿ 41,510. ಇನ್ನು 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಇಂದಿನ ದರ ಈ ರೀತಿಯಾಗಿದೆ. ಬೆಂಗಳೂರಲ್ಲಿ 45,280, ಹೈದರಾಬಾದ್ನಲ್ಲಿ 46,170, ಇನ್ನು ಕೇರಳದಲ್ಲಿ 44,110, ಚೆನ್ನೈಯಲ್ಲಿ 46,170, ಮುಂಬೈಯಲ್ಲಿ 44,160, ದೆಹಲಿಯಲ್ಲಿ 44,410, ಕೋಲ್ಕತ್ತಾದಲ್ಲಿ 45,060, ಪುಣೆಯಲ್ಲಿ 44,160, ಬರೋಡಾದಲ್ಲಿ 43,710, ಅಹಮದಾಬಾದಲ್ಲಿ 43,710, ಜೈಪುರದಲ್ಲಿ 44,410, ಇನ್ನು ಲಕ್ನೋದಲ್ಲಿ ಅದೇ ಬೆಲೆ ಇದೆ, 44,410, ಕೊಯಂಬತ್ತೂರಲ್ಲಿ 46,170, ಮಧುರೈ ಮತ್ತು ವಿಜಯವಾಡದಲ್ಲಿ ಕೂಡ ಅದೇ ಬೆಲೆ ಇದೆ, ಅಂದ್ರೆ 46,170 ರೂಪಾಯಿ, ಇನ್ನು ಪಾಟ್ನಾ ಮತ್ತು ನಾಗಪುರದಲ್ಲಿ ಕೂಡ 44,160 ರೂಪಾಯಿ, ಚಂಡೀಗಢದಲ್ಲಿ 44,110 ರೂಪಾಯಿ, ಸೂರತ್ನಲ್ಲಿ 43,710 ರೂಪಾಯಿ, ಭುವನೇಶ್ವರದಲ್ಲಿ 46,170 ರೂಪಾಯಿ, ಮಂಗಳೂರಲ್ಲಿ 45,280 ರೂಪಾಯಿ, ವಿಶಾಖಪಟ್ಟಣದಲ್ಲಿ 46,170, ನಾಸಿಕ್ನಲ್ಲಿ 44,160, ಇನ್ನು ಮೈಸೂರಲ್ಲಿ ಬಂದು 45,280. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.